ಬೆಂಗಳೂರಿನಲ್ಲಿ ವಿದ್ಯುತ್ ಕಂಬದಿಂದಾಗಿ ಕರೆಂಟ್ ಶಾಕ್ ಹೊಡೆದು ತಾಯಿ ಮಗು ಸಾವನ್ನಪ್ಪಿದ್ದಂತ ಘಟನೆ ನಡೆದಿದೆ. ಹಾಸನದಲ್ಲಿ ಇದು ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ತಾಯಿ ಮಗ ದುರ್ಮರಣವನ್ನಪ್ಪಿರೋದು. ವಕೀಲ ಸತೀಶ್ ಅವರು 42 ವರ್ಷ, ಕಮಲಮ್ಮ 71 ವರ್ಷ ಸಾವನ್ನಪ್ಪಿದ್ದಾರೆ. ಹಾಸನ ನಗರದ ಬಿ ಕಾಟಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತದೇಹಗಳು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೀಗ ರವಾನಿಸಲಾಗಿದೆ. ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ತಾಯಿ ಮಗ ಸಾವನ್ನಪ್ಪಿದ್ದಾರೆ. 42 ವರ್ಷದ ಮಗ, 71 ವರ್ಷದ ಕಮಲಮ್ಮ ತಾಯಿ ಸಾವನ್ನಪ್ಪಿರೋದು. ಇದು ಹಾಸನದ ಬಿ ಕಾಟಿಹಳ್ಳಿ ಬಳಿ ನಡೆದಿರುವಂತಹ ಘಟನೆ. ಅಲ್ಲೆಲ್ಲ ನೋಡ್ತಾ ಇದ್ರ ದೃಶ್ಯವನ್ನು. ಸೊ ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ತಾಯಿ ಮತ್ತು ಮಗ ಇಬ್ಬರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತದೇಹವನ್ನು ಈಗ ಜಿಲ್ಲಾ ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ. ಅದು ಏನಪ್ಪ, ಯಾಕೆ ಇತ್ತೀಚೆಗಂತೂ ಈ ರೀತಿಯಾದಂಥ ಅಪಘಾತಗಳು ತುಂಬ ಹೆಚ್ಚಾಗ್ತಾ ಇದೆ. ಒಂದು ಕಡೆಗೆ ಬೈಕ್ನವರು ಅಷ್ಟೇ ರೈಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾರೆ, ಕ್ಯಾಂಟರ್ನವರು ಅಷ್ಟೇ ಎರ್ರಾಬಿರಿ ಅದ್ವಾ ತದ್ವಾ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾರೆ, ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಹೆಲ್ಮೆಟ್ಗಳನ್ನು ಬೈಕ್ನಲ್ಲಿರುವಂಥವ್ರು ಬಳಕೆ ಮಾಡ್ಕೊಳ್ಳೋದು ಬಿಟ್ಟು ಹೋಗಿದ್ದಾರೆ, ಇಂಡಿಕೇಟರ್ಗಳನ್ನು ಹಾಕೋದಿಲ್ಲ, ನಿಯಮಗಳ ಪಾಲನೆ ಇಲ್ಲ. ಅವರಿಗೆ ಹೇಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೋ, ಲೈಸೆನ್ಸ್ ಹೇಗೆ ಪಡ್ಕೊಂಡಿದ್ದಾರೋ, ಲೈಸೆನ್ಸ್ ಪಡೆಯೋವರೆಗೂ ಮಾತ್ರ ಅದನ್ನು ತೋರಿಸ್ಬಿಟ್ಟು ಆಮೇಲೆ ಅದನ್ನು ಪಾಲನೆನೂ ಮಾಡೋದಿಲ್ಲ, ಜೀವ ಹೋಗುತ್ತೆ ಅನ್ನುವಂಥ ಅರಿವು ಇರೋದಿಲ್ಲ. ಇದೇನೋ ಕತೆನೋ. ಥೋ ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಅಪಘಾತದಿಂದ ಸ್ಥಳೀಯರು ಕೆರಳಿದ್ದಾರೆ, ಕೋಪಗೊಂಡಿದ್ದಾರೆ. ಬಟ್ ನಿಲ್ಲಿಸಿದಂಥ ಲಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಯಾಕೆ ಬೇರೆ ಲಾರಿಗಳನ್ನು ಯಾಕೆ ಕುಡಿಬೇಕು, 4 ಲಾರಿಗಳಿಗೆ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ. ನೋ, ಇದು ಅಲ್ಲ, ಯಾವನ್ ಡಿಕ್ಕಿ ಹೊಡೆದಿದ್ದಾನೆ ಅವರನ್ನು ಕೇಳಬೇಕು. ನೀವು ಉಳಿದಂಥ ಪಾಪ ನಿಲ್ಲಿಸಿದಂಥ ಎಲ್ಲ ಲಾರಿಗಳನ್ನು ಹೊಡ್ಕೊಂಡು ಕೂತ್ಕೊಂಡ್ರೆ ಅವ್ರೇನು ಮಾಡಿದ್ದಾರೆ? ಒಂಚೂರು ಆರ್ ಟಿ ಒದವರು ಮತ್ತು ಈ ಪೊಲೀಸರು ಟ್ರಾಫಿಕ್ನವರು ಒಂಚೂರು ಈ ನಿಯಮಗಳನ್ನ ಪಾಲನೆ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ಜಾಗೃತಿಯನ್ನು ವಹಿಸಬೇಕಾಗಿದೆ. ದಯವಿಟ್ಟು ಆ ಬಗ್ಗೆ ನೋಡಿ, ಯಾರು ಯಾರಿಗೂ ಕೇಳಲೇ ಇರುವಂಥ ಪರಿಸ್ಥಿತಿಯಲ್ಲಿದೆ. ಇಷ್ಟ ಬಂದಂಗೆಲ್ಲ ಗಾಡಿ ಓಡಿಸ್ಕೊಳ್ತಾ ಇದ್ದಾರೆ, ನಿಯಮಗಳ ಪಾಲನೆಗಳನ್ನು ಮಾಡ್ತಾ ಇಲ್ಲ. ದೇರ್ ಇಸ್ ನೋ ರೂಲ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಶಶಿಧರ್ ಇದ್ದಾರೆ. ಶಶಿಧರ್, ಕೋಪ ಬರುತ್ತೆ, ಆಕ್ರೋಶ ಬರುತ್ತೆ, ಎಲ್ಲವೂ ಕೂಡ ಓಕೆ, ಬಟ್ ನಿಂತಿರುವಂಥ ಲಾರಿಗಳನ್ನು ಹೊಡೆಯೋದು ಸರಿಯಲ್ಲ. ಏನ್ ಹೇಳ್ತಾ ಇದಾರೆ ಸ್ಥಳೀಯರು, ಯಾರ ತಪ್ಪಿತ್ತಂತೆ ಏನಂತೆ? ಈಗ ಅರುಣ್, ಏನು ಇಲ್ಲಿ ಲಾರಿಗಳ ಮೇಲೆ ಜನರು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಂದ್ರೆ, ಈ ಲಾರಿಗಳಿಗೆ ನಿಲ್ಸಿದ್ರಿಂದಲೇ ಅಪಘಾತ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರೋದು. ಇದು ಹಾಸನ ಹೊರವಲಯದ ಬಿ ಕಾಟಿಹಳ್ಳಿಯ KDB ಇಂಡಸ್ಟ್ರಿಯಲ್ ಏರಿಯಾ. ಈ ಏರಿಯಾದಲ್ಲಿ ಇಂದು ಮಧ್ಯಾಹ್ನ ತಾಯಿ ಮಗ ಇಬ್ರು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಸಾಕಷ್ಟು ಲಾರಿಗಳು ನಿಂತಿರ್ತವೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಇದರಿಂದ ಇದಕ್ಕೆ ಪಾರ್ಕಿಂಗ್ಗೆ ಸ್ಥಳ ಇಲ್ಲ. ಈ ವೇಳೆ ವೇಗವಾಗಿ ಬಂದಂತಹ ಕ್ಯಾಂಟರ್ ಬೈಕಿಗೆ ಡಿಕ್ಕಿ ಹೊಡೆದಿದೆ. ತಾಯಿ ಮಗು ಮಗ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಇದರಿಂದ ಉದ್ರಿಕ್ತಗೊಂಡಂತರು ಏನು ಈ ರಸ್ತೆಯಲ್ಲಿ ನಿಂತಿದ್ದ ಲಾರಿಗಳಿಂದಲೇ ಅಪಘಾತ ಆಗಿದೆ ಅಂತ ಹೇಳಿ, ಅಲ್ಲಿ ನಿಂತಿದ್ದಂತಹ 4 ಲಾರಿಗಳಿಗೆ ಗಾಜುಗಳನ್ನ ಪುಡಿ ಪುಡಿ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಏನು ಡಿಕ್ಕಿ ಹೊಡೆದ ನಂತರ ಕ್ಯಾಂಟರ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಕ್ಯಾಂಟರ್ ಪಲ್ಟಿಯಾಗಿ ರಸ್ತೆಯಲ್ಲಿ ಬಿದ್ದಿದೆ. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಇಲ್ಲಿ ಹೆಚ್ಚುವರಿ ಗಲಾಟೆ ಆಗ್ತದೆ ಅಂತೇಳಿ ಈಗ ಮೃತದೇಹಗಳನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ರು. ಆದ್ರೆ ಸ್ಥಳೀಯರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ವಾಹನವನ್ನು ಇಲ್ಲಿಂದ ಬಿಡುವುದಿಲ್ಲ ಅಂತ ಹೇಳಿ ಪಟ್ಟ ನೀಡಿದಿರ್ತಕ್ಕಂಥದ್ದು. ಸಾವಿಗೆ ನ್ಯಾಯವನ್ನು ಒದಗಿಸಬೇಕು, ಅಲ್ಲದೆ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಧೋರಣೆ. ಶಶಿಧರ್, ನಾನು ನೋಡಿದ್ದೀನಿ ಈ ಜಾಗ, ಇಂಡಸ್ಟ್ರಿಯಲ್ ಏರಿಯಾ ಸರ್ಕಲ್ ಇರುವಂತ ದೊಡ್ಡದಿದೆಯಲ್ಲ, ಅದೇ ಜಾಗದಲ್ಲಿ ಈ ಲಾರಿಗಳನ್ನ ಸಾಲಾಗಿ ನಿಲ್ಲಿಸ್ತಾರಲ್ಲ ರೋಡ್ ಪಕ್ಕದಲ್ಲಿ, ಅದಕ್ಕೇನು ಪೊಲೀಸರು ಹೇಳೋದಿಲ್ವಾ? ಇದೇ ಸಮಸ್ಯೆ ಆಗಿದೆ, ಯಾಕೆಂದ್ರೆ ಹಲವು ಬಾರಿ ಇಲ್ಲಿ ಒಂದು ಖಾಸಗಿ ಸ್ಕೂಲ್ ಕೂಡ ಇದೆ, ಅಲ್ಲದೆ ಕೆಲವು ಇಂಡಸ್ಟ್ರಿಗಳು ಇದೆ. ಇವರು ಹಲವು ಬಾರಿ ಟ್ರಾಫಿಕ್ ಹಾಗೂ ಬಡಾವಣೆ ಠಾಣೆಗೆ ಏನು ದೂರನ್ನು ನೀಡಿದ್ರೆ, ಇಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ, ಕಾಲೇಜುಗಳು ಇವೆ, ಅವರು ಓಡಾಡ್ತಾರೆ, ಎರಡೂ ಬದಿಯಲ್ಲಿ ಲಾರಿಗಳನ್ನ ನಿಲ್ಲಿಸಿದ್ರೆ ಅಪಘಾತಗಳು ಸಂಭವಿಸ್ತವೆ ಅಂತ ಸಾಕಷ್ಟು ಬಾರಿ ದೂರನ್ನು ನೀಡಿದರೆ. ಅಲ್ಲದೆ ಕೆಲ ತಿಂಗಳ ಹಿಂದೆ ಒಂದು ಶಾಲಾ ಮಗುವಿಗೆ ವಾಹನ ಸಹ ಡಿಕ್ಕಿ ಹೊಡೆದಿತ್ತು, ಆದರೆ ಆ ಮಗು ಪ್ರಾಣಾಪಾಯದಿಂದ ಪಾರಾಗಿತ್ತು. ಅದಾದ ನಂತರ ಇಂದು
ಭೀಕರ ಅಪಘಾತದಲ್ಲಿ ತಾಯಿ ಮಗ ಸಾವನ್ನಪ್ಪಿರೋದು. ಇದರಿಂದಾಗಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಬರ್ತಕ್ಕಂತ ಏನು ಸರಕು ಸರಂಜನ್ ತುಂಬಿಕೊಳ್ಳೋಕೆ ಏನು ಲಾರಿ ಬರ್ತದೆ ಅವನ್ನ ನಿಗದಿತ ಸ್ಥಳದಲ್ಲಿ ನೀ ಪಾರ್ಕಿಂಗ್ ಮಾಡಬೇಕು, ಇಲ್ಲವಾದರೆ ಇಂಥ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅಂತ ಹೇಳಿ ಪೊಲೀಸರ ವಿರುದ್ಧವೂ ಸಹ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈಗ ಪಲ್ಟಿಯಾಗಿರ್ತಕ್ಕಂಥ ವಾಹನವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಟೋಯಿಂಗ್ ವೆಹಿಕಲ್ ಬಂದಿದೆ, ಆದ್ರೆ ಅದನ್ನ ವಾಹನವನ್ನ ಇಲ್ಲಿಂದ ತೆಗೆದುಕೊಂಡು ಬಿಡಲ್ಲ ಅಂತ ಹೇಳಿ ಸ್ಥಳೀಯರು ಈಗ ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಸ್ಥಳದಲ್ಲಿ ಯಾವ ಒಂದು ರೀತಿ ಉದ್ರಿಕ್ತವಾದ ಪರಿಸ್ಥಿತಿ ಇದೆ, ಈಗ ಹೆಚ್ಚುವರಿಯಾಗಿ ಪೊಲೀಸರು ಬಂದಿರತಕ್ಕಂಥದ್ದು. ಅವರು